ಎಫ್ಐಆರ್ ಇದು ಕ್ರೈಮ್ ಕಥನಗಳ ವೈಭವೀಕರಣವಲ್ಲ. ಕರಾವಳಿ ಕರ್ನಾಟಕದಲ್ಲಿ ದಿನನಿತ್ಯ ನಡೆಯುವ ಅಪರಾಧ ಕೃತ್ಯಗಳನ್ನು ನಿಮ್ಮ ಮುಂದಿಡುವ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವೇ ಎಫ್ಐಆರ್. ಇಲ್ಲಿ ಬಿತ್ತರವಾಗುವುದು ಪ್ರಥಮ ತನಿಖಾ ವರದಿ ಮಾತ್ರ. ಎಫ್ಐಆರ್ನಲ್ಲಿ ದಾಖಲಾದ ಪ್ರಕರಣವೊಂದನ್ನು ಯಥಾವತ್ತಾಗಿ ನಿಮ್ಮ ಮುಂದಿಡುತ್ತಿದ್ದೇವೆ. ಪ್ರತಿ ಪ್ರಕರಣದಲ್ಲೂ ಆರೋಪಿ, ಪ್ರತ್ಯಾರೋಪಿ ಹಾಗೂ ಅನ್ಯಾಯಕ್ಕೊಳಗಾದವರ ಅಭಿಪ್ರಾಯಗಳು ಯಥಾವತ್ತಾಗಿ ಪ್ರಕಟಗೊಳ್ಳುತ್ತದೆ. ಅವರವರ ಅಭಿಪ್ರಾಯಗಳಿಗೆ ಅವರವರೇ ಜವಾಬ್ದಾರರೇ ಹೊರತು ನಮ್ಮ ಟಿವಿಯಲ್ಲ. ಸಾಮಾಜಿಕ ತಾಣಗಳಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ಕ್ಲಿಪ್ ಹರಿದಾಡ್ತಾ ಇದೆ. ಓರ್ವ ಯುವಕ ಮತ್ತು ಓರ್ವ ಯುವತಿ ನಮ್ಮ ರಾಜ್ಯದ ಶಿಕ್ಷಣ ಸಚಿವರಾಗಿರುವ ಕಿಮ್ಮಾನೆ ರತ್ನಾಕರ್ ಅವರೊಂದಿಗೆ ಮಾತನಾಡುತ್ತಿರುವ ದೃಶ್ಯ ಅದು. ಆ ಯುವಕ ಹಾಗೂ ಯುವತಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತ ಇರಬಹುದು. ಅವರು ಯಾವ ಸಂಘಟನೆಯವರು ಎನ್ನುವುದು ಮುಖ್ಯವಲ್ಲವೇ ಅಲ್ಲ, ಅವರು ಕೇಳ್ತಾ ಇರೋದು ಇಷ್ಟೇ. ಕಳೆದ ಬಾರಿ ಅಂದ್ರೆ ಸರಿಸುಮಾರು ಒಂದು ವರ್ಷದ ಹಿಂದೆ ಬೈಂದೂರಿನಲ್ಲಿ ರತ್ನ ಕೊಠಾರಿ ಎನ್ನುವ 17 ವರ್ಷದ ಹೆಣ್ಣು ಮಗಳೊಬ್ಬಳ ಸಾವಾಗಿತ್ತು. ಅವಳ ಶವ ಅವಳ ಮನೆಗೆ ಹೋಗುವ ದಾರಿಯಲ್ಲಿರುವ ಗಿಡ ಮರಗಳ ಪೊದೆಯಲ್ಲಿ ಬಿದ್ದಿತ್ತು. ವಿದ್ಯಾರ್ಥಿನಿಯ ಹೆಣ್ಣು ಮಕ್ಕಳ ಒಂದು ಘಟನೆ ನಡೆದಿದೆ. ಆ ಘಟನೆ ಯಾವ ರೀತಿ ಆ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆಯವರು ಇವಾಗಲೇ ತನಿಖೆ ಮಾಡ್ತಾ ಇರುತ್ತೆ. ನಾನು ಕೂಡ ಎಸ್ ಪಿ ಅವರ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರ ಸಂಪರ್ಕದಲ್ಲಿ ಇದ್ದೇನೆ. ಇವತ್ತು ಅದರ ಸತ್ಯಾಂಶ ಹೊರಗಡೆ ಬರುವಂಥ ರೀತಿಯಲ್ಲಿ ಇವಾಗಲೇ 2-3 ದಿವಸದಲ್ಲೇ ಸತ್ಯಾಂಶ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನುವಂಥ ರೀತಿ ಮಾತನ್ನು ಹೇಳ್ತಾ ಇದ್ದಾರೆ. ಇದೊಂದು ದೌರ್ಭಾಗ್ಯ. ಆ ಹುಡುಗಿ ಒಳ್ಳೆ ಕಲಿಯುವುದರಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅವಳಿಗೆ ಇವತ್ತು ರ್ಯಾಂಕ್ ಬರುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಪಡೆಯುವಂಥ ಅವಕಾಶ ಇರ್ತಿತ್ತು. ಬಡ ಕುಟುಂಬದ ಹೆಣ್ಣು ಮಗಳು ಈ ರೀತಿ ಆ ಒಂದು ಇಂಥ ಒಂದು ಪ್ರತಿಭೆ ಇರುವಂಥ ವಿದ್ಯಾರ್ಥಿನಿಗೆ ಈ ರೀತಿ ಆಗಿರುವಂಥದ್ದು ಒಂದು ದೌರ್ಭಾಗ್ಯ. ಇದು ಯಾರೇ ಆಗಿರಲಿ ಅದರ ಸತ್ಯಾಂಶ ಹೊರಗಡೆ ತಂದು ಅವರಿಗೆ ಕಠಿಣವಾದಂಥ ಶಿಕ್ಷೆ ಒದಗಿಸುವಂಥ ರೀತಿಯಲ್ಲಿ ಇವತ್ತು ಇಲಾಖಾ ಮಟ್ಟದಲ್ಲಿ ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಆಕೆಯ ಸಾವಾಗಿ 1 ವರ್ಷಗಳಾಗುತ್ತಾ ಬಂದಿದೆ. ಅವಳ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಹಾಗಿರುವಾಗ ಮತ್ತೆ ಅದೇ ಪ್ರಾಯದ 200 ಹೆಣ್ಣು ಜೀವ ಅನಾವತ್ ಅದೇ ಶೈಲಿಯಲ್ಲಿ ನೆಲಕ್ಕೆ ಒರಗಿದ್ದಾಳೆ. ಅವಳು ಬೆಳಿಗ್ಗೆ 8 ಹೋಗ್ತಾಳೆ ಮನೆಯಿಂದ, ಒಂದು ಬೇಗ ಬಿಡ್ತಾರೆ ಮಧ್ಯಾಹ್ನ 3:30 ಇಲ್ಲ 4:00 ಬಿಡ್ತಾರೆ. ಆದ್ರೆ ಇವತ್ತು ನಿನ್ನೆ 3:30 ಬಿಟ್ಟಿದ್ದಂತೆ, ಮನೆ ಬರೋದು ಲೇಟ್ ಆಯ್ತು. 5 ಆದರೂ ಬಂದಿಲ್ಲ, 4:30 ಬರ್ತಾಳೆ ಮನೆಗೆ ಅವಳು. 5 ಆದರೂ ಬಂದಿಲ್ಲ ಅಂತ ನಾವು ಎಲ್ಲ ಹುಡುಕ್ಲಿಕ್ಕೆ ಹೋಗಿದ್ವಿ. ಅಷ್ಟೊತ್ತಿಗೆ ಅವಳಲ್ಲಿ ಎಲ್ಲ ಊರವರೆಲ್ಲ ಸೇರಿ ಹುಡುಕಿದ್ವಿ, ಆಮೇಲೆ ಅಲ್ಲೇ ಸಿಕ್ಕಿದ್ವಿ ನಮಗೆ. ಏನು ಬೇರೆ ಕಾಡಲ್ಲಿ, ಅಲ್ಲಿ ಅರಣ್ಯ ಇಲಾಖೆಯವರು ಪ್ಲಾಂಟೇಷನ್ ಇದೆ ಅಲ್ಲಿ. ನಾವು ಅದರಲ್ಲೇ ಹೋಗಿ ಬರ್ತಾ ಇರೋದು, ಅದೇ ದಾರಿ ನಮ್ಮದು. ಕಾಲ್ ದಾರಿಯಲ್ಲಿ ಹೋಗ್ತೇವೆ. ಸ್ವಲ್ಪ ದೂರ ಎಳ್ಕೊಂಡು ಹೋಗಿದ್ದಾರೆ, ನಮ್ಮ ದಾರಿಕ್ಕಿಂತ ದೂರ ಎಳ್ಕೊಂಡು ಹೋಗಿ ಮರ್ಡರ್ ಮಾಡಿದ್ದಾರೆ. ಡೈಲಿ ಅವಳು ಬೆಳಿಗ್ಗೆ 8:30 ಹೋಗ್ತಾಳೆ, ಸಂಜೆ 4:30 ಅಥವಾ 4:30 ಮನೆ ಬರ್ತಾಳೆ. ನಿನ್ನೆ 5 ಆದರೂ ಮನೆಗೆ ಬಂದಿಲ್ಲ. ಸಂಗಿ ಬಂದು ಹೇಳಿದ್ಲು ಅಕ್ಕಂಗೆ ಆವಾಗಲೇ ಬಿಟ್ಟಿದ್ದಾರೆ, 3:30 ಬಿಟ್ಟಿದ್ದಾರೆ, ನಾನು ನೋಡಿದ್ದೀನಿ ಮೈದಾನದಲ್ಲಿ ಆಟ ಆಡ್ತಿರುವಾಗ, ಇನ್ನೂ ಬಂದಿಲ್ವಾ ಅಂತ ಕೇಳಿದ್ಲು. ಆಮೇಲೆ ಅವ್ರ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಕೇಳಿದ್ವಿ, ಆವಾಗಲೇ ಹೋಗಿದ್ದಾಳೆ, ನಮ್ಮ ಜೊತೆಗೆ ಹೋಗಿದ್ದಾಳೆ ಅವಳು. ನಾವು ಮನೆಗೆ ಹೋದ್ವಿ, ಅವಳು ಮೇಲೆ ಮನೆಗೆ ಬಂದ್ಲು ಅಂತ ಹೇಳಿದ್ವಿ. ಎಲ್ಲ ಹೋಗಿ ಆಮೇಲೆ ಎಲ್ಲೂ ಇಲ್ಲ, ಎಲ್ಲ ಕಡೆ ಫೋನ್ ಮಾಡಿದ್ವಿ ಎಲ್ಲೂ ಇಲ್ಲ. ಆಮೇಲೆ ಫೋನ್ ಮಾಡಿ ಅಲ್ಲೆಲ್ಲ ಹೋಗಿ ಎಲ್ಲ ಸೇರಿ ಊರವರೆಲ್ಲ ಸೇರಿಬಿಟ್ಟು ಅಕ್ಕಪಕ್ಕದವರೆಲ್ಲ ಸೇರಿಬಿಟ್ಟು. ಯಾವ ಸ್ಥಿತಿಯಲ್ಲಿದೆ, ಗಾಯಗಳೇನಾದರೂ ಆಗಿತ್ತ ಮೈಯಲ್ಲಿ? ಇಲ್ಲ, ಗಾಯಕ್ಕೆ ಏನಾಗಲ್ಲ, ಕುತ್ತಿಗೆ ವೇಲ್ ಹಾಕಿದಾರಂತೆ. ನಾವು ನೋಡಿಲ್ಲ ಸರ್. ನೇಣು ಹಾಕಿದ್ರು? ಅಲ್ಲ, ವೇಲ್ ಅನ್ನ ಚೂಡಿ ವೇಲ್ ಅನ್ನ. ಏನಲ್ಲಿ ಬೇರೆ ಏನಿಲ್ಲ, ಹುಡುಕ ತಡಕಾಡಿದ್ದ ಅಥವಾ ಏನಾಗಿದೆ? ಒದ್ದಾಡಿದ್ದೆ, ಕಾಲಲ್ಲಿ ಒದ್ದಾಡಿದ್ದೆ, ಮತ್ತೆ ಗಿಡಗಳೇನು ಮುರಿದಿಲ್ಲ, ಹಾಗೆ ಮಲ್ಕೊಂಡಿದ್ದಾಳೆ. ಬ್ಯಾಗ್ ಅಲ್ಲೇ ಇದೆ, ಕೊಡೆಯಲ್ಲಿದೆ, ವಾಚ್ ಅವಳ ಕೈಯಲ್ಲೇ ಇದೆ. ಅವಳು ಚಿನ್ನ ಗಿನ್ನ ಏನಪ್ಪ? ಇಲ್ಲ, ಏನಿಲ್ಲ, ಕಿವಿಯ ಚಿನ್ನ ಹಾಕೊಂಡು ಹೋಗಿದ್ದಾಳೆ, ಅದು ಇದೆ. ಅದೇ ಆಕೆಯ ಸಾವಿಗೂ ನ್ಯಾಯ ಸಿಗದೆ ಹೋದರೆ
ಕರಾವಳಿಯ ಬೈಂದೂರು ಪ್ರದೇಶದಲ್ಲಿ ಹೆಣ್ಣು ಮಕ್ಕಳು ಹೀಗೆ ಕಾರಣವಿಲ್ಲದೆ ಕಣ್ಮರೆಯಾಗಬೇಕಾ? ಕಿಮ್ಮನೆ ರತ್ನಾಕರ್ ಅವರ ಉತ್ತರ ಅದೇ ಮಾಮೂಲಿ ದಾಟಿಯಲ್ಲಿತ್ತು. ನೋಡೋಣ, ಮಾಡುತ್ತೇವೆ. ಈಗ ಏನ್ ಮಾಡ್ಬೇಕು, ಈಗ ಪರಿಹಾರ ಏನ್ ವ್ಯವಸ್ಥೆ ತಗೊಳ್ತೇನೆ ಅಂತ ಹೇಳಿದೀರಾ ಸರ್? ಅದಕ್ಕೆ ನಾವು ಎಷ್ಟು ದಿನ ತನಕ ವೇಟ್ ಮಾಡ್ಬೇಕು ಅಂತ ಬರುತ್ತಾ ಸರ್? ಅವ್ರು ನನಗೆ ಟೈಮ್ ಕೊಟ್ಟಿದ್ದಾರೆ ಯಾವತ್ತು ಅಂತ ನಾವು ಅರೇಂಜ್ ಮಾಡಿದ್ದೆ. ರತ್ನಕೋಟೆ ವಿಷಯಕ್ಕೂ ಇಷ್ಟೇ ಟೈಮ್ ತಗೊಂಡಿದ್ರು ಸರ್? ಇಷ್ಟೇ ಟೈಮ್ ತಗೊಂಡಿದ್ದಾರೆ, ಹತ್ತು ದಿನ ಆಯ್ತು. ಅದನ್ನ ಕೇಳಿ ಪ್ರಪಂಚವೇ ರೋಸಿ ಹೋಗಿದೆ ಎನ್ನುವುದು ಅವರಿಗೆ ಗೊತ್ತಿಲ್ಲವೇನೋ. ಆದರೆ ಈ ವಿದ್ಯಾರ್ಥಿಗಳಿಗೆ ಉತ್ತರ ಬೇಕಿತ್ತು. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ರಾಜಕಾರಣಿಗಳ ಆಶ್ವಾಸನೆ, ಪುಳ್ಳು ಭರವಸೆಗಳನ್ನ ಯಾರು ನಂಬುವುದಿಲ್ಲ ಎನ್ನುವುದು ಅವರಿಗೆ ಗೊತ್ತಿಲ್ಲವೇನೋ. ಆದರೆ ಇವತ್ತಿಗೂ ರತ್ನಕೊಟ್ಟಾರಿಯದು ಅಸಹಜ ಸಾವು ಎಂದೇ ಪೊಲೀಸ್ ಅಧಿಕಾರಿಗಳು ಹೇಳುತ್ತಾರೆ. ಆದರೆ ಅದನ್ನು ನಂಬಲು ಯಾವ ವಿದ್ಯಾರ್ಥಿ ಸಂಘಟನೆಯೂ ತಯಾರಿಲ್ಲ. ನಿಜ, ಇದು ಇದು ಏನಿದೆ, ಇದು ಸಾಮಾನ್ಯವಾಗಿ ಇದು ಆಗಬಾರ್ದು ಪಾಪ ಬಡವರು ಜನ. ಬಟ್ ಆದರೆ ಈ ಸಮಾಜದಲ್ಲಿ ಕೆಲವರು ಬ್ಯಾಡ್ ಎಲಿಮೆಂಟ್ಸ್ ಇರ್ತವೆ. ಸೊ ನಮ್ಮ ಜವಾಬ್ದಾರಿ ಏನಿದೆ, ನಾವು ಅವರಿಗೆ ಹಿಡಿಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವರಿಗೆ ಕಾನೂನಿನಿಂದ ಏನು ಶಿಕ್ಷೆ ಇದೆ ಕೊಡಿಸ್ಬೇಕು. ಮತ್ತು ರತ್ನಕೊಠಾರಿ ನೀವು ಮೆನ್ಷನ್ ಮಾಡಿದ್ದೀರಿ, ರತ್ನಕೊಠಾರಿ ಇದು ಇದುವರೆಗೆ ಡಾಕ್ಟರ್ ಏನು ಹೇಳ್ತಾರೆ, ಇದು ಸಹಜ ಸಾವು ಅಂತ, ನ್ಯಾಚುರಲ್ ಡೆತ್. ಓಕೆ, ಸೊ ಅದು ಒಂದು ಸಮಸ್ಯೆ ನಮಗೆ ಇದೆ. ಸೊ ಅದರಲ್ಲಿ ನಮಗೆ ಕಾಸ್ ಆಫ್ ಡೆತ್ ಯಾವುದು ಗೊತ್ತಾಗಲಿಲ್ಲ. ಸೊ ಮೂರು ನಾಲ್ಕು ಕಡೆ ನಾನು ತಪಾಸಣೆ ಮಾಡಿಸಿದ್ದೀನಿ. ಸ್ಥಳೀಯರಿಗೆ ಎರಡು ಕೊಲೆಗಳು ಒಂದೇ ಶೈಲಿಯಲ್ಲಿ ಇರುವುದರಿಂದ ಎರಡು ಕೊಲೆಯನ್ನ ಈಗ ಸಿಕ್ಕಿಬಿದ್ದಿರುವ ಅಕ್ಷತ ದೇವಾಡಿಗ ಕೊಲೆ ಆರೋಪಿ ಸುನಿಲನೇ ಮಾಡಿದ್ದಾನೆ ಎನ್ನುವ ಸಂಶಯ ಇದೆ. ಈ ಬಗ್ಗೆ ತನಿಖೆ ಆಗಬೇಕು. ಯಶಸ್ವಿ ಆಗಿದ್ದೀವಿ. ಸೊ ಮೇನ್ ಅಕ್ಯೂಸ್ಡ್ ಪರ್ಸನ್ ಇಸ್ ಒನ್ ಸುನಿಲ್, ಏಜ್ 19 ಇಯರ್ಸ್, ಸನ್ ಆಫ್ ಶೀನಾ, ರೆಸಿಡೆಂಟ್ ಆಫ್ 10th Cross ಯೋಜನಾ ನಗರ್, ಎಡ್ತರೆ ಗ್ರಾಮ, ಕುಂದಾಪುರ ತಾಲೂಕು. ಇವನು ವೈಲ್ ಅಕ್ಷತಾ ವಾಸ್ ರಿಟರ್ನಿಂಗ್ ಹೋಮ್ ಫ್ರಮ್ ಕಾಲೇಜ್, ಒಂದು ನಿರ್ಜನ ದಾರಿಯಲ್ಲಿ ಅವಳಿಗೆ ಚೇಜ್ ಮಾಡಿ ಅಸಾಲ್ಟ್ ಮಾಡಿದ್ದಾನೆ. ಪರ್ಪಸ್ ಅಂದರೆ ಸೆಕ್ಷುವಲ್ ಅಸಾಲ್ಟ್. ಮೆಡಿಕಲ್ ರಿಪೋರ್ಟ್ಸ್ ಮತ್ತು ಎವಿಡೆನ್ಸ್ ಅವೈಲೇಬಲ್ ಟು ಅಸ್ ಇಂಡಿಕೇಟ್ ದಟ್ ಪ್ರಾಪರ್ ರೇಪ್ ಅಂದರೆ ಆಗಿಲ್ಲ, ಬಟ್ ಸೆಕ್ಷುವಲ್ ಅಸಾಲ್ಟ್ ಅಂದರೆ ಟ್ರೈ ಮಾಡಿದ್ದಾನೆ. ಬಟ್ ದಟ್ ಅಸಾಲ್ಟ್ ವಿಲ್ ಆಲ್ಸೋ ಫಾಲ್ ಇನ್ ದ ಡೆಫಿನೇಷನ್ ಆಫ್ ರೇಪ್ ಆ್ಯಸ್ ಪರ್ ಸೆಕ್ಷನ್ 375 IPC. 2 ವರ್ಷ ಹಿಂದೆ ಡೆಫಿನೇಷನ್ ಆಫ್ ರೇಪ್ ಹ್ಯಾಸ್ ಬಿನ್ ಚೇಂಜ್ಡ್ ಆ್ಯಂಡ್ ಲಾರ್ಜ್ ಆಗಿದೆ. ಸೊ ಆ ಡೆಫಿನೇಷನಲ್ಲಿ ಇದು ಇಟ್ ವಿಲ್ ಬಿ ಕನ್ಸಿಡರ್ಡ್ ರೇಪ್, ಬಟ್ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆಗಿಲ್ಲ. ಅಕ್ಷತನ ಹುಡುಗಿಗೆ ತಂದೆ ತಾಯಿ ಇಬ್ಬರು ಕೂಲಿ ಮಾಡ್ತಾರೆ, ಮತ್ತು ತಂಗಿ ಇದ್ದಾಳೆ ಅನಿತಾ ಅಂತ, ಇನ್ನೊಂದು ತಂಗಿ ಹೆಸರು ಅಮೃತ. ಅಮೃತ ಗಂಡು ಮಕ್ಕಳು ಯಾರಿಲ್ಲ, ಅವರು ತಾಯಿ ಗೇರು ಬೀಜ ಹೊಡೆದು ಮಕ್ಕಳನ್ನ ಓದಿಸ್ತಾ ಇದ್ದಾಳೆ. ಅವಳು ಮತ್ತೆ ಅವಳು ರ್ಯಾಂಕ್ ಸ್ಟೂಡೆಂಟ್, ಅವಳು ಯಾರನ್ನು ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಅವಳ ಓದೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ಲು. ಬೆಳಿಗ್ಗೆ 8:00 ಅವಳ ಫ್ರೆಂಡ್ ಜೊತೆ ಹೋಗ್ತಾ ಇದ್ಲು, ಸಂಜೆನೂ ಅವಳ ಫ್ರೆಂಡ್ ಜೊತೆನೆ ಬರ್ತಾ ಇದ್ಲು. ನಿನ್ನೆ ಅಕಸ್ಮಾತ್ ಆಗಿ ಅವಳು ಲ್ಯಾಬ್ ಇದ್ದ ಕಾರಣ ಅವಳ ಫ್ರೆಂಡ್ ಬೇಗ ಬಂದ್ಲು, ಅವಳು ಸ್ವಲ್ಪ ಲೇಟಾಗಿ ಬಂದಿಂದ 4 ಗಂಟೆಗೆ ಬಂದಿದ್ದಾಳೆ, ಅವಳ ಫ್ರೆಂಡ್ 3 ಗಂಟೆಗೆ ಬಂದಿದ್ದಾಳೆ. ಹಾಂ, 4 ಗಂಟೆಗೆ ಬಂದಿದ್ದಾಳೆ. ಅವಳು ದಾರಿ ಮಧ್ಯದಲ್ಲಿ ನೋಡಿದ್ದಾರೆ, ಅವಳು
ಪಾಸ್ ಆಗದಿದ್ದನ್ನ ನೋಡಿದ್ದಾರೆ. ಒಂದು ಐದು ಐದೂವರೆ ಆಗ ನೋಡಿದ್ವಿ. ಅಂತ ಘಟನೆಗಳು ಇನ್ನು ಯಾರು ಮನೆಯ ಹತ್ರ ಹೇಳ್ಕೊಂಡಿಲ್ಲ, ಅವಳು ಅವಳು ಫ್ರೆಂಡ್ಸ್ ಹತ್ರನು ಹೇಳ್ಕೊಂಡಿಲ್ಲ. ಅದು ಮರ್ಡರ್ ಅಂತೂ ಪಕ್ಕ ಅಂತ ಪೊಲೀಸ್ನವರು ಹೇಳಿದ್ದಾರೆ. ಅದು ಕುದುಗೆ ಬಿಗಿದ್ದೆಲ್ಲ ಸೀನ್ಸ್ ಇದೆ. ಸದ್ಯಕ್ಕೆ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಅಣ್ಣಾಮಲೈ ಅವರು ಉಡುಪಿಯಿಂದ ವರ್ಗಾವಣೆ ಆಗುವ ಒಳಗೆ ಎಷ್ಟು ತನಿಖೆ ಆಗುತ್ತದೋ ಅಷ್ಟೇ ಲಾಭ. ಯಾವ ರಾಜಕಾರಣಿಗಳಿಗೂ ಪಕ್ಕದ, ನ್ಯಾಯ ಇದ್ದರೆ ಯಾರ ಪರವಾಗಿಯೂ ನಿಲ್ಲುವ, ಅಪರಾಧಿಗಳ ಎದೆಯಲ್ಲಿ ನಡುಕ ಉಂಟು ಮಾಡಬಲ್ಲ ಸಾಮರ್ಥ್ಯ ಇರುವುದು ಕೇವಲ ಅಣ್ಣಾಮಲೈ ಅವರಿಗೆ ಮಾತ್ರ. ಅವರು ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಇರುವ ಕಾರಣಕ್ಕೇನೆ ಅಕ್ಷತ ಕೊಲೆ ಪ್ರಕರಣದಲ್ಲಿ ಆರೋಪಿ ಸಿಕ್ಕಿಬಿದ್ದ ಎಂದು ಹೇಳುವವರಿದ್ದಾರೆ. ಆದ್ದರಿಂದ ಭರವಸೆ ಇರುವುದು ಅಣ್ಣಾಮಲೈ ಅವರ ಮೇಲೆ ಮಾತ್ರ. ಆದರೂ ಎಲ್ಲವನ್ನ ಪೊಲೀಸರೇ ಮಾಡಲಾಗುವುದಿಲ್ಲ. ಹೆಚ್ಚೆಂದರೆ ಇಂತಹ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಪೊಲೀಸರು ಬೀಟ್ ಹಾಕಿಸಬಹುದು. ಆದರೆ ಇಲ್ಲಿನ ಸ್ಥಳೀಯ ಶಾಸಕರ ಜವಾಬ್ದಾರಿ ಕೂಡ ದೊಡ್ಡದಿದೆ. ಅದನ್ನೇ ಎಬಿವಿಪಿ ಕಾರ್ಯಕರ್ತರು ಕೇಳುತ್ತಿದ್ದಾರೆ. ಜೊತೆಗೆ ಸಂಘಟನೆಯ ಬಲವು ಇದ್ದ ಕಾರಣ ಅವರಿಗೆ ಧೈರ್ಯದಿಂದ ಕೇಳಲು ಸಾಧ್ಯ ಆಗಿತ್ತು. ಎರಡು ದಿನ ಸಾಯ್ತಾ ಇದ್ದಾರೆ. ಯಾಕೆಂದರೆ ಕಳೆದ ಬಾರಿ ರತ್ನ ಕೊಠಾರಿ ಪ್ರಕರಣವಾದಾಗ ಇದ್ದದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಆಗಲೂ ಜನಪ್ರತಿನಿಧಿಗಳು ಕೊಟ್ಟದ್ದು ಅದೇ ಭರವಸೆ. ಈ ಭಾಗದಿಂದ ಮಕ್ಕಳಿಗೆ ಶಾಲೆ ಕಾಲೇಜಿಗೆ ಹೋಗಲು ಬಸ್ನ ವ್ಯವಸ್ಥೆ ಮಾಡುತ್ತೇವೆ, ರಸ್ತೆಗಳನ್ನ ಅಭಿವೃದ್ಧಿ ಮಾಡುತ್ತೇವೆ. ಆದರೆ ಆ ಒಣ ಭರವಸೆಗಳಿಗೆ ಇನ್ನೂ ಗೊತ್ತು ಗುರಿ ಸಿಕ್ಕಿಲ್ಲ. ಅದರೊಂದಿಗೆ ಶಾಸಕರು ಮಾಡಬಹುದಾದ ಪ್ರಮುಖ ಕೆಲಸಗಳೆಂದರೆ ಪೊಲೀಸರನ್ನ ಆಗಾಗ ಗಸ್ತು ತಿರುಗಲು ಇಲ್ಲಿ ಸೂಚಿಸಬಹುದು. ಹೆನಬೇರು ಶಿರೂರಿನಂತಹ ಪ್ರದೇಶಗಳು ಅರಣ್ಯವನ್ನ ಹೆಚ್ಚಾಗಿ ಹೊಂದಿರುವುದರಿಂದ ಅಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ಗಸ್ತು ತಿರುಗಲು ಸೂಚಿಸಬಹುದು. ಇಷ್ಟು ಮಾಡಿದರೆ ನಿರಾಯಾಸವಾಗಿ ಒಂಟಿ ಹೆಣ್ಣು ಮಕ್ಕಳನ್ನ ರಸ್ತೆಯಿಂದ ಪಕ್ಕದ ಪೊದೆಗಳಿಗೆ ಎಳೆದುಕೊಂಡು ತಮ್ಮ ಕಾಮ ತೀಟೆ ತೀರಿಸುವ ಪೊಲೀಸರಿಗೆ ಒಂದು ಭಯವಾದರೂ ಇರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಅಪರಾಧಿಕ ಪ್ರಕರಣಗಳು ನಡೆದಾಗ ಆರೋಪಿಗಳ ಪರವಾಗಿ ಪೊಲೀಸ್ ಠಾಣೆಯಲ್ಲಿ ವಶೀಲಿಬಾಜಿ ಮಾಡುವುದನ್ನ ನಿಲ್ಲಿಸಬೇಕು. ಆಗ ಪೊಲೀಸರಿಗೂ ಯಾವುದೇ ಪ್ರಕರಣದಲ್ಲಿ ನ್ಯಾಯಯುತವಾಗಿ ನಡೆಯಲು ಸಾಧ್ಯವಾಗುತ್ತದೆ. ಆದರೆ ಹೆಚ್ಚಿನ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದ್ರೆ, ಅಪರಾಧ ಪ್ರಕರಣ ಆದ ತಕ್ಷಣ ಅದರಲ್ಲಿ ಭಾಗಿಯಾದ ವ್ಯಕ್ತಿ ಸ್ಥಳೀಯ ಜನಪ್ರತಿನಿಧಿಗಳ ಮೊರೆ ಹೋಗುತ್ತಾನೆ. ಜಾತಿಯೋ ಹಣದ ಪ್ರಭಾವವೋ ಸಂಘಟನೆಯ ಹುಡುಗನೋ ಅನ್ನುವ ಕಾರಣಕ್ಕಾಗಿ ಜನಪ್ರತಿನಿಧಿಗಳು ಆರೋಪಿಗಳ ಪರವಾಗಿ ನಿಂತು ಬಿಡುತ್ತಾರೆ. ಆದ್ದರಿಂದ ಅನೇಕ ಪ್ರಕರಣಗಳಲ್ಲಿ ನ್ಯಾಯ ಎನ್ನುವುದು ಮರೀಚಿಕೆಯಾಗಿಯೇ ಉಳಿಯುತ್ತದೆ. ಬೈಂದೂರು ಶಾಸಕರಾಗಿರುವ ಗೋಪಾಲ ಪೂಜಾರಿ ಅವರು ಈ ಯುವಕ ಯುವತಿಯರ ಮುಂದೆ ಅದ್ಯಾಕೆ ಅಷ್ಟು ರ್ಯಾಶ್ ಆಗಿ ವರ್ತಿಸಿದ್ರೋ ಅವರಿಗೇನೇ ಗೊತ್ತು. ನಿಮ್ಮ ಸಂಸದರ ಬಳಿ ಹೋಗಿ ಕೇಳಿ ಎಂದು ನ್ಯಾಯ ಕೇಳಲು ಹೋದವರ ಮುಂದೇನೆ ತಮ್ಮ ಕೋಪ ತೋರಿಸಿದ್ರು. ಅಷ್ಟಕ್ಕೂ ಬೈಂದೂರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತದೆ ಸಂಸದರು ಬಿಎಸ್ ಯಡಿಯೂರಪ್ಪ. ಅವರು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ. ಬೈಂದೂರು ತಾಲೂಕಿನ ಬೆನ್ಬೇರ್ನಲ್ಲಿ ಅಕ್ಷತ ಅನ್ನುವಂತ
ಪ್ರತಿಭಾವಂತ ಒಬ್ಬ ಯುವತಿಯ ಅಮಾನುಷ ಕೊಲೆ ಆಯಿತು. ಅವ್ರ ಮನೆಯನ್ನ ಹೋಗಿ ಭೇಟಿ ಮಾಡಿ ಸ್ವಾಂತನ ಹೇಳಿ ಬಂದಿದೆ. ಪಕ್ಷದ ಅಕ್ಷತ ಕೊಲೆಯಾದ ಹುಡುಗಿ ಮನೆಯಲ್ಲಿ ಅವಳು ತಗೊಂಡಂತ ಮಾರ್ಕ್ಸ್, ಅವಳು ಬರೆದಿರೋ ಡೈರಿ, ಇದೆಲ್ಲವನ್ನ ನೋಡಿದಾಗ ಒಳ್ಳೆ ಭವಿಷ್ಯ ಇದ್ದಂತ ಒಬ್ಬ ರ್ಯಾಂಕ್ ಪಡೆಯುವಂತ ಒಬ್ಬ ಹೆಣ್ಮಗು ಮನುಷ್ಯ ಒಂದು ಗುರುತಿದ್ದೆ ಬಲಿಯಾಗಿದೆ. ಪೊಲೀಸ್ ಅಧಿಕಾರಿಗಳು ವಿಶೇಷ ಪ್ರಯತ್ನ ಮಾಡಿ ಇಬ್ಬರು ಅಪರಾಧಿಗಳನ್ನ ಬಂಧಿಸಿದ್ದಾರೆ. ಆ ಭಾಗದ ಜನರ ಅಪೇಕ್ಷೆ ಇನ್ನು ಉಳಿದ ಕೆಲವರಿದ್ದಾರೆ, ಅವರನ್ನು ಬಂಧಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅದನ್ನ ಎಸ್ಪಿ ಅವರ ಹತ್ರ ಈ ಪ್ರಕರಣದಲ್ಲೇನೋ ಆರೋಪಿಯ ವಂದನೆ ಕೂಡ ಆಗಿದೆ. ಅನೇಕ ಮಹಿಳಾ ಸಂಘಟನೆಗಳು ಎಸ್ಪಿ ಅಣ್ಣಾಮಲೈ ಅವರನ್ನ ಅಭಿನಂದಿಸಿಯೂ ಆಗಿದೆ. ಅಣ್ಣಾಮಲೈ ಅವರಿಗೆ ಜೈಕಾರಗಳು ಕೂಡ ಮೊಳಗಿವೆ. ಇಂತಹ ಅಧಿಕಾರಿಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಲಿ ಎನ್ನುವುದೇ ನಮ್ಮ ಹಾರೈಕೆ.